ಇನ್ನೊಂದು ಮೇನ್ ಕ್ವೆಶನ್, ಇಂಪಾರ್ಟೆಂಟ್ ಕ್ವೆಶನ್ ಕೂಡ. ಸುದೀಪ್ ಸರ್ ಆಕ್ಚುಲಿ ನಿಜವಾಗ್ಲು ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವರಿಗೆ. ಆ ತರದೊಂದು ಧೈರ್ಯ, ಆ ತರದೊಂದು ಮನಸ್ಸು ಯಾರಿಗೂ ಇರೋದಿಲ್ಲ ಬಹುಶಃ. ನೀವೆಲ್ಲ ಸರ್ನ ನೋಡಿ ಏನ್ ಅನ್ನಿಸ್ತು ಆ ಸಿಚುವೇಶನ್ ಅಲ್ಲಿ? ನನಗೆ ನಮ್ಗೆ ಯಾರಿಗೂ ಒಳಗಡೆ ಇರೋರ್ಗ ಒಬ್ರಿಗೂ ವಿಚಾರ ಗೊತ್ತಿಲ್ಲ ಅಕ್ಕಾವತ್ತು. ಸರ್ ಬಂದಾಗ ಮುಂದಿನ ವಾರನೇ ಗೊತ್ತಾಗಿರೋದು. ನಾವ್ ಅವತ್ತೇನ್ ಅನ್ಕೊಂಡು ಅಂದ್ರೆ ಅದೇ ಸಂಡೇ ಮುಗಿತ್ತು ಅಂದ್ರೆ ಆ ಎಪಿಸೋಡ್ ಮುಗಿತ್ತು. ಅವತ್ತಿನ ಮಾಮೂಲಿ ಯಾವಾಗ್ಲೂ ಅದು ಏನಾದ್ರು ತಪ್ಪುಗಳಿದ್ರೆ ನಮ್ಮನ್ನ ಬೈಯೋದು, ತಿದ್ದು ಹೇಳೋದು. ನೆಕ್ಸ್ಟ್ ವೀಕೆಂಡ್ ಇದಲ್ವಾ ನಮ್ಗೆ ನಗರ್ಸ ತರ ಕಾಮಿಡಿ ಆಗಿರುತ್ತೆ ಸೀನ್ಸ್ ಎಲ್ಲ. ನಾವ್ ಹಂಗ ಅನ್ಕೊಂಡು ನೋಡಿದ್ರೆ ನೆಕ್ಸ್ಟ್ ಸೀನ್ ಇಲ್ಲ ಅಂದ್ರೆ ಇನ್ನೊಂದು ಎಪಿಸೋಡ್ ಇಲ್ಲ. ಹೀಗೆ ತುರ್ತು ಸಂದರ್ಭದಿಂದ ಸುದೀಪ್ ಸರ್ ತೆರಳಿದ್ದಾರೆ ಅಂತ ಕಳಿಸಿದ್ರು. ನಾವ್ ಅನ್ಕೊಂಡು ಸಿನಿಮಾ ಆಗಿರ್ಬೋದು, ಯಾವ್ದೋ ಸಿನಿಮಾ ಅರ್ಜೆಂಟ್ ಇತ್ತು ಅನ್ಸುತ್ತೆ, ಯಾವ್ದೋ ಬೇರೆ ಕಡೆ ಇರ್ಬೋದು, ಉಗ್ರಮಂಜನ ಎಲ್ಲ ಬೇರೆ ಕಡೆ ಎಲ್ಲ ಇರ್ತವೆ, ಅಣ್ಣಂಗೆ ಹಂಗ ಹೋಗ್ಬಿಟೈತೆ ಅಂತ. ಬಟ್ ಮಾತಾಡೋಗ್ಬೋದಾಗಿತ್ತೇನೋ, ಇವತ್ ಒಂದ್ ಮಾತ್ನು ಒಳ್ಳೇದಾಗಿ ಮಾತಾಡ್ಲಿಲ್ಲ. ಆಮೇಲೆ ಅನ್ಕೊಂಡು ಇಬ್ರು ಕಂಟೆಸ್ಟೆಂಟ್ ಹೋಗಿದ್ರಲ್ಲ, ಫುಲ್ ಸಿಟ್ಕೋಬಿಟ್ಟವ್ರು ನಮ್ ಮೇಲೆ, ತುಂಬಾ ಕೋಪ ಬಂದಿದೆ ಅದ್ಕೇನೋ ಅಂತ ನಾವೇ ಅನ್ಕೊಂಡು ಮಾತಾಡ್ಕೊಂಡು ಸಮಾಧಾನ ಮಾಡ್ಕೊಂಡು ನಮ್ಗೆ ಏನಾಗಿದೆ ಅನ್ನೋ ವಿಚಾರನೂ ಗೊತ್ತಿಲ್ಲ, ಅದ್ರ ಬಗ್ಗೆ ಅರಿವು ಇಲ್ಲ, ಒಂದ್ ಪಾಯಿಂಟು ಗೊತ್ತಿಲ್ಲ. ಹೋಗ್ಲಿ ಬಿಗ್ ಬಾಸ್ ಮಾತಲ್ಲೋ, ಇಲ್ಲಾಂದ್ರೆ ಅವ್ರು ಯಾರು ಟೈಮ್ ತಗೊಂಡಿದ್ರು, ಗ್ಯಾಪ್ ತಗೊಂಡಿದ್ರು, ಏನಾರ ಎಡ್ವರ್ಟ್ ಆಗ್ಬಿಟ್ಟಿದ್ಯೋ ಅಂತ ಅನುಮಾನ ಪಡವು. ಬಟ್ ಇವರೆಲ್ಲ ಮಾಮೂಲಿ ಮಾತಾಡೋ ತರನೇ ಬಂತಲ್ಲ ವಾಯ್ಸ್ ಎಲ್ಲ, ನಮ್ಗೆ ಅದನ್ನ ನಮ್ಗೆ ಗೊತ್ತೇ ಇಲ್ಲ. ನೆಕ್ಸ್ಟ್ ವೀಕೆಂಡು ಯೋಗರಾಜ್ ಭಟ್ರು ಸರ್ ಬಂದಾಗ ಮತ್ತೆ ಡೌಟ್ ಬಂತು, ಈ ವೀಕೆಂಡು ಸುದೀಪ್ ಸರ್ ಬರಲ್ಲ ಹಿಂಗೆ, ಏನಕ್ಕೆ ಸುದೀಪ್ ಸರ್ ಬರ್ತಾ ಇಲ್ಲ ಅಂದ್ರೆ ನಮ್ಮ ಮೇಲೆ ಮನಸ್ಕೊಂಡೇ ಹೋಗ್ಬಿಟ್ಟಿದ್ದಾರೇನೋ, ಕೋಪ ಮಾಡ್ಕೊಂಡು ಹೋಗಿದ್ದ, ನಾವು ಯೋಚನೆನೂ ಮಾಡಿಲ್ಲ ಈ ತರ ಅಂತ ಒಂದು ಶಾಕ್ ಕೊಟ್ರು. ಲಾಸ್ಟ್ ಅಲ್ಲಿ ಹೇಳಿದ್ರೆ ಎಷ್ಟು ದುಃಖ ಬಂತು ಅಂದ್ರೆ ನಮ್ಮ ಮೇಲೆ ನಮ್ಗೆ ಅಸಹ್ಯ ಹುಟ್ಬಿಡ್ತು. ಅವ್ರ ಒಂದ್ ಮಾತು ಹೇಳಿದ್ರು, ಎಲ್ಲೋ ಒಂದ್ ಕಡೆ ನೀವು ಮಾತು ಕಮ್ಮಿ ಮಾಡಿದ್ದಿದ್ರೆ ಅವತ್ತು ಆ ಜೀವಕ್ಕೋಸ್ಕರ ಬೇಗ ಹೋಗರೇನೋ ಅಂತ. ನಮ್ಗೆ ಅದ್ರ ಅರಿವು ಇಲ್ದೆ ನಾವು ತಪ್ಪು ಮಾಡ್ಬಿಟ್ವೇನೋ, ನಾವು ಮಾತಾಡಬಾರ್ದಾಗಿತ್ತೇನೋ. ನಾನು ಸುದೀಪ್ ಸರ್ಗ್ ಒಂದ್ ಮಾತು ಅಂದ್ಬಿಟ್ಟೆ ಅಂದ್ರೆ ಅವ್ರು ಬೈಯತಾರಲ್ಲ ಅಂದ್ರೆ ಅವ್ರು ಕೇಳಿದಾಗ ಒಂದ್ ಕ್ವಶನ್ಗೆ ಉತ್ತರ ಕೊಟ್ಬಿಟ್ಟೆ, ನಾನು ಉತ್ತರನೇ ಕೊಡ್ದೆ ಅವ್ರ ಬೈವಕರ್ ಸುಮ್ನೆ ಬೈಸ್ಕೊಂಡು ಸುಮ್ನೆ ಕುತ್ಕೊಂಡಿದ್ರಾಗದು. ಅವ್ರ ಬೈವಕರ್ ನಾನು ಕ್ವಶನ್ಗೆ ಒಂದು ಪ್ರಶ್ನೆ ಕೇಳಿದಾಗ ನಾನು ಉತ್ತರ ಕೊಟ್ಬಿಟ್ನಲ್ಲ ಅನ್ನಿಸ್ಬಿಡ್ತು. ಅವಾಗ ಉತ್ತರ ಕೊಟ್ಟಿದ್ದು ತಪ್ಪು ಅನಿಸ್ಲಿಲ್ಲ, ಅಂದ್ರೆ ನಾವು ಮಾಮೂಲಿ ಮಾತಾಡ್ಬೇಕಾದ್ರೆ ಕ್ವಶನ್ ಕೇಳಿದ್ವಿ, ನಮ್ಗೂ ಗೊತ್ತಿಲ್ವಲ್ಲ, ಉತ್ತರ ಕೊಟ್ಟೆ. ಬಟ್ ನನಗ ಅನಿಸ್ತು ನಾನು ಉತ್ತರ ಕೊಡೋ ಟೈಮ್ ಇದ್ ಮಾಡಿದ್ರೆ ಒಂದ್ 10 ನಿಮಿಷ, ನಂದೊಂದ್ 10 ನಿಮಿಷ ಉಳಿದ್ರು, ಚೈತ್ರಕ್ಕೊಂದು ಒಂದ್ 1/2 ಗಂಟೆ. ಈ ತರ ನಾವೇ ಯೋಚನೆ ಮಾಡ್ಕೊಂಡು ಎಷ್ಟು ಹತ್ತಿದ್ದು ಅಂದ್ರೆ ಅಕ್ಕ, ಆಮೇಲೆ ಸುದೀಪ್ ಸರ್ಗೆ ಕೈ ಎತ್ ಮುಗಿಬೇಕಕ್ಕ. ಅಂತ ಸಿಚುವೇಶನ್ ಅಲ್ಲಿ ಎಂತರ ಇದ್ದಿದ್ರು ಒಂದು ಸೆಕೆಂಡ್ ನಿಲ್ತಿರ್ಲಿಲ್ಲ. ಅವ್ರ ಕೆಲ್ಸಕ್ಕೆ ಅಷ್ಟು ಗೌರವ ಕೊಟ್ರು ಅಂದ್ರೆ ಕಮಿಟ್ಮೆಂಟ್ ಇದೆ ಅಲ್ಲ, ಅದು ಒಬ್ಬ ಕಲಾವಿದನಿಗೆ ಕಮಿಟ್ಮೆಂಟ್, ಬಹುಶಃ ಅದಕ್ಕೆ ಅವ್ರ ಅಷ್ಟು ಸಕ್ಸಸ್ ಆಗಿರೋದು. ಹೌದಕ್ಕ. ಮೇಡಮ್ ಇನ್ನೊಂದೇನಂದ್ರೆ ಅಲ್ಲಿರೋ ಎಷ್ಟು ಸೀಸನ್ ಆಗಿದೆ ಅಲ್ವಾ, ಅಲ್ಲಿರೋ ಎಲ್ಲಾ ಕಂಟೆಸ್ಟೆಂಟ್ ಗಳು ಅವ್ರ ಮನೆ ಮಕ್ಕಳು ತರ ನೋಡ್ತಾರೆ, ನನ್ನ ಮನೆ ಮಕ್ಕಳು, ಇದು ನನ್ನ ಮನೆ, ನಮ್ಮ ಹುಡುಗರು ಅನ್ನೋ ತರ ನೋಡ್ತಾರೆ. ಅದಕ್ಕೊಂದ್ ದೊಡ್ಡ ಹ್ಯಾಟ್ಸ್ ಆಫ್ ಮೇಡಮ್. ಬಂದ್ಮೇಲೆ ಅವ್ರನ್ನ ಫಸ್ಟ್ ಸಾರಿ ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ನನಗೆ ಗೊತ್ತಿರಲಿಲ್ಲ, ನಾನು ಅವತ್ ಮಾತಾಡಬಾರ್ದಾಗಿತ್ತು ಅಂದೆ. ಅದಕ್ಕೆ ಅವ್ರು ಹೇಳಿದಿಷ್ಟೇ, ಏನ್ ಗೊತ್ತಿದ್ ನಿನ್ಗೆ, ಏನ್ ಗೊತ್ತಿತ್ತು, ಅಲ್ಲೆನ್ನೇ ಕೆಡ್ಸ್ಕೊಳ್ ಏನಿಲ್ಲ, ನೀನ್ ಆರಾಮಾಗಿ ಆಟಾಡಿದ, ಆಟ ಆಡೋದ್ರ ಬಗ್ಗೆ ಮಾತ್ರ ಮಾತಾಡಿ ಈಗ ಅಂತ ಅಂದ್ರು. ತುಂಬಾ ಚೆನ್ನಾಗಿ ಆಟಾಡಿದ್ರ ಅಂದ್ರು, ಕರ್ನಾಟಕದ ಬೆಸ್ಟ್ ಜೋಡಿ ಅಂದ್ರು, ಖುಷಿ ಆಯ್ತು. ಆಮೇಲೆ ನಾನು ಆಗ್ಲೇ ಹೇಳ್ದಂಗೆ ಈ ಗ್ರೀಟಿಂಗ್ಸ್ ಕಾರ್ಡ್ ಅಲ್ಲಿ ನಮ್ಮ ಸುದೀಪ್ ಸಾರ್ದು, ಸುದೀಪ್ ಅಣ್ಣಂದು ಈ ನಲ್ಲ ಸಿನಿಮದ್ದು ಮತ್ತೆ ಸ್ಪರ್ಶ ಸಿನಿಮದೆಲ್ಲ ಹಾಕಿ ಬರಿತಾ ಇದ್ವಿ, ನೀವು ಬರ್ದಿರ್ತೀರಾ ಗ್ರೀಟಿಂಗ್ಸ್ ಕಾರ್ಡ್ ಹೊಸ ವರ್ಷದ ಗ್ರೀಟಿಂಗ್ ಕಾರ್ಡ್ಗೆಲ್ಲ. ಆಮೇಲೆ ಪ್ರಪಂಚದ ಅರಿವೇ ಇಲ್ಲ ನಮ್ಗೆಲ್ಲರದು. ಆಮೇಲೆ ಟೇಫ್ ರೆಕಾರ್ಡ್ ನಲ್ಲಿ ಅವ್ರ ಸಿನಿಮಾದ ಕೇಳ್ಕೊಳ್ಳೋದು ಆಡಿಯೋ, ಸ್ಪರ್ಶ ಸಿನಿಮಾ ಆಗ್ಲಿ ನಲ್ಲ ಆಗ್ಲಿ ಎಲ್ಲ ಆಡಿಯೋದಲ್ಲಿ ಕೇಳಿಸ್ಕೊತಾ ಇದ್ವಿ. ಸೊ ಹಂಗ್ ಕೇಳಿಸ್ಕತಾ ಇದ್ವಿ, ನಮ್ಗೆ ನೋಡಿ ಅದ್ ಹೆಂಗಿದೆ ಅಂತ. ನಮ್ಗ್ ನಿಜವಾಗ್ಲು ಇದು ಕನಸ ನನಸ ಅಂತ ಅನ್ಸುತ್ತೆ. ಅಲ್ಲೆಲ್ಲೋ ಒಂದ್ ಗ್ರೀಟಿಂಗ್ಸ್ ಕಾರ್ಡ್ ಅಲ್ಲಿ ಬರೀತಾ ಇದ್ದವರು, ಟಿವಿ ಟೇಫ್ ರೆಕಾರ್ಡ್ ಅಲ್ಲಿ ಕೇಳಿಸ್ಕೊತಾ ಇದ್ದವರು, ಇವತ್ತು ಅವ್ರ ಎದುರುಗಡೆ ನಾನೋಗಿ ನಿಂತೆ, ಅವ್ರದೇ ಆದಂತ ಒಂದು ಪಾರ್ಟ್ ಅಲ್ಲಿ ನಾನೊಂದು ಸಣ್ಣ ಪಾರ್ಟ್ ಆದೆ. ಅದಾದ್ಮೇಲೆ ಇಮ್ಮಿಡಿಯೇಟ್ ಸೀಸನ್ ಲೆವೆಲ್ ನಾನು ನಿಂತಿ ಒಂದು ಪಾರ್ಟ್ ಆದ್ಲು. ಇಷ್ಟೆಲ್ಲ ಆಗಿದೆ ಅಂದ್ರೆ ನಾವು ಆಲ್ರೆಡಿ ಗೆದ್ದಂಗಲ್ವಾ, ಅದು ನಂಗೆ ಭಾರಿ ಖುಷಿ. ಅದು ನಮ್ಮ ಅಣ್ಣನ ಆಶೀರ್ವಾದ, ನಮ್ಮ ಸುದೀಪ್ ಅಣ್ಣನ ಆಶೀರ್ವಾದ ನಮ್ಮ ಇಬ್ರು ಮೇಲೆ ಇದೆ. ಅದೊಂದು ದೊಡ್ಡ ಪ್ರೀತಿ ಮೇಡಮ್, ಎಲ್ಲಿರೋದು ಪ್ರೀತಿ ಅವ್ರಿಗೆ ನನ್ನ ಕಂಡ್ರೆ, ನನ್ಗೆ ನನ್ನ ಹೆಂಡತಿ ಕಂಡ್ರೆ ಭಾರಿ ಪ್ರೀತಿ, ಖುಷಿ ಆಗುತ್ತೆ. ಅಣ್ಣ ಅಣ್ಣ ಅಂದ್ರೆ ಸಾಕು, ಅದೆಲ್ಲೋ ಒಂದ್ ಕಡೆ ಕಾಡುತ್ತೆ ಅಣ್ಣ ಅಂತ ಯಾವಾಗ್ಲು ಅಣ ಹೇಳ್ರಿ ಅಣ್ಣ ಅಣ್ಣ ಅಂತೀರಲ್ಲ, ಅದು ಅಣ್ಣಂಗೆ ಭಾರಿ ಇಷ್ಟ, ನನ್ನ ಭಾರಿ ಇಷ್ಟಪಡ್ತಾರೆ. ಅವ್ರ ಆಶೀರ್ವಾದ ಇದೆ ಖಂಡಿತವಾಗ್ಲೂ, ಎಲ್ಲಿವರೆಗೂ ಅವ್ರ ಆಶೀರ್ವಾದ ಇರುತ್ತೋ ಅಲ್ಲಿವರೆಗೂ ನನ್ನ ಹೆಂಡತಿ ನಾನು ನಗಿಸ್ತಾನೆ ಇರ್ತೀವಿ. ಆಮೇಲೆ ಇನ್ನೊಂದು ಹೇಳ್ಬೇಕು ಮೇಡಮ್, ಈ ಒಂದು ಜರ್ನಿಗೆ ಮುಖ್ಯ ಕಾರಣ, ಈ ಒಂದು ಬಿಗ್ ಬಾಸ್ ಅನ್ನೋ ಒಂದು ಜರ್ನಿ ಮುಖ್ಯ ಕಾರಣ ನಮ್ಮ ಪ್ರಕಾಶ್ ಸರ್, ನಮ್ಮ ಚಾನಲ್ ಹೆಡ್ಡು. ಸೊ ಅವ್ರ ಪ್ರೀತಿ ವಿಶ್ವಾಸ ಇದೆ ಮೇಡಮ್, ಅವ್ರಿಗೆ ನಾವು ಯಾವಾಗಲೂ ಕೃತಜ್ಞರಾಗಿರ್ತೀವಿ. ಕಲರ್ಸ್ ಕನ್ನಡಕ್ಕೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ. ಸಾಮಾನ್ಯವಾದ ವಿಚಾರ ಅಲ್ಲ ಮೇಡಮ್ ಇದು, ಒಂದು ಸೀಸನ್ ನಾನು ಹೋಗಿ ಇಮಿಡಿಯೇಟ್ ನಾನು ಹೆಂಡತಿ ಕಳಿಸೋದು ನಾಟ್ ಅನ್ ಈಸಿ ಮ್ಯಾಟರ್. ನಾನು ಯಾವಾಗಲೂ ಕಲರ್ಸ್ ಕನ್ನಡ ಪ್ರಕಾಶ್ ಸರ್ಗೆ ಚಿರಋಣಿ ಆಗಿರ್ತೀನಿ ಮೇಡಮ್.
ಓಕೆ ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಬಂದು ಇಷ್ಟು ಟೈಮ್ ಕೊಟ್ಟು ಇಷ್ಟೆಲ್ಲ ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ ನಮ್ಮ ಜೊತೆಗೆ ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿರಿ ಹೀಗೆ ನಗಿಸ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇದಾಗಿತ್ತು ಇವತ್ತಿನ ವಿಶೇಷ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ